ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಜಾನ್ವಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಾರ್ಗಳು ದಿನೇ ದಿನೇ ಹೆಚ್ಚಾಗ್ತಾ ಇವೆ. ಟ್ವೀಟ್ಗಳಲ್ಲಿ ವಾಗ್ವಾದ ನಡೆಯೋದು, ಯೂಟ್ಯೂಬ್ ವಿಡಿಯೋಗಳಿಗೆ ಯೂಟ್ಯೂಬಲ್ಲೇ ರಿಯಾಕ್ಷನ್ ಕೊಡೋದು, ರಿಬೂಟಲ್ ಕೊಡೋದು ಕೂಡ ಸಾಮಾನ್ಯ ಆಗ್ತಾ ಇದೆ. ಇನ್ನು ರಾಜಕಾರಣಿಗಳು, ಸಿನಿಮಾದವರು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮೀಡಿಯಾದಲ್ಲಿ ಬರೋ ಸುದ್ದಿಗಳಿಗೆ ಪ್ರತಿಕ್ರಿಯೆ ಕೊಡೋದು ಇರುತ್ತೆ, ಅಥವಾ ಕಾನೂನಾತ್ಮಕವಾಗಿ ಉತ್ತರ ಕೊಡೋದು ಇದ್ದೇ ಇದೆ. ಆದರೆ ಯಾವತ್ತೂ ಅದು ಫಿಸಿಕಲ್ ಆಗಬಾರ್ದು ಅಂತ ಆರೋಗ್ಯಕರ ಸಮಾಜ ನಿರೀಕ್ಷೆ ಮಾಡುತ್ತೆ. ನಟನ ಸಿನಿಮಾಗೆ ಕೊಟ್ಟ ರಿವ್ಯೂ ಇಷ್ಟ ಆಗಿಲ್ಲ ಅಂತ ಪತ್ರಕರ್ತನನ್ನು ಅಟ್ಯಾಕ್ ಮಾಡೋದು, ತಮ್ಮ ಪಕ್ಷದ ರಾಜಕಾರಣಿ ಬಗ್ಗೆ ಬರೆದ್ರು ಅಂತ ಹೋಗಿ ಅವರನ್ನು ಥಳಿಸೋದು, ಇವೆಲ್ಲ ಯಾವತ್ತಿಗೂ ಅಕ್ಷಮ್ಯ. ಆದರೆ ಇಂಥದ್ದೊಂದು ಘಟನೆ ಯುರೋಪ್ ದೇಶದಲ್ಲಿ ನಡೆದಿದೆ. ನಡೆದಿರೋದು ಯುರೋಪ್ನಲ್ಲೇ, ಆದರೂ ಅದರ ಮಸಿ ಅಂಟಿರೋದು ಭಾರತಕ್ಕೆ. ಯಾಕಂದರೆ ಭಾರತದ ಇಬ್ಬರು ಖ್ಯಾತ ಯೂಟ್ಯೂಬರ್ಗಳ ನಡುವೆ ನಡೆದಿರೋ ವಾರ್ ಇದು. ವೀಕ್ಷಕರೇ, ವಿಷಯವನ್ನು ಚಿಕ್ಕದಾಗಿ ನಿಮಗೆ ತಿಳಿಸ್ಬಿಡ್ತೀನಿ. ಭಾರತೀಯ ಮೂಲದ ಯೂಟ್ಯೂಬರ್ಗಳಾದ ಅನುರಾಗ್ ಗೋಸ್ವಾಮಿ ಮತ್ತು ಕೆರೋಲಿನಾ ದಂಪತಿಗಳ ಮೇಲೆ ಇನ್ನೊಬ್ಬ ಭಾರತೀಯ ಮೂಲದ ಯೂಟ್ಯೂಬರ್ ಧ್ರುವ ರಾಥಿ ಅಭಿಮಾನಿಗಳು ರಿಪೀಟೆಡ್ ಆಗಿ ದಾಳಿ ಮಾಡಿದ್ದಾರೆ. ಯುರೋಪ್ ಪ್ರವಾಸದಲ್ಲಿದ್ದ ಕೆರೋಲಿನಾ ಮತ್ತು ಅನುರಾಗ್ ಅವರ ಮೇಲೆ ಫ್ರಾನ್ಸ್ನಲ್ಲಿ ಒಂದು ಸಲ, ಜರ್ಮನಿಯಲ್ಲಿ ಒಂದು ಸಲ ಅಟ್ಯಾಕ್ ಮಾಡಿರೋದೇ ಅಲ್ಲದೆ ಕಾರ್ ಪುಡಿ ಮಾಡಿದ್ದಾರೆ. ಕಾರ್ ಒಳಗಿದ್ದ ಗ್ಯಾಜೆಟ್ಸ್, ಡೇಟಾ ಸ್ಟೋರ್ ಆಗಿದ್ದ ಡಿಸ್ಕ್ಗಳು ಎಲ್ಲವನ್ನು ದೋಚ್ಕೊಂಡು ಹೋಗಿದ್ದಾರೆ. ಹೀಗೆ ಅಟ್ಯಾಕ್ ಮಾಡಿರೋದು ಟಿಪಿಕಲ್ ದರೋಡೆಕೋರರಾಗಲಿ ರೌಡಿಗಳಾಗಲಿ ಅಲ್ಲ, ಅವರು ಧ್ರುವರಾತಿ ಅಭಿಮಾನಿಗಳು ಅನ್ನೋದು ಆ ಕಿಡಿಗೇಡಿಗಳಿಂದನೇ ಗೊತ್ತಾಗಿದೆ. ಯಾಕಂದರೆ ಅವ್ರು ದಾಳಿ ಮಾಡಿದಾಗ, ಧ್ರುವರಾತಿ ವಿರುದ್ಧ ವಿಡಿಯೋ ಮಾಡ್ತೀರಾ, ನಿಮ್ಮನ್ನು ಸುಮ್ಮನೆ ಉಳಿಸಲ್ಲ, ನಾಶ ಮಾಡಿಬಿಡ್ತೀವಿ ಅಂತ ಆವಾಜ್ ಕೂಡ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಧ್ರುವರಾತಿ ಕಡೆಯವರು ಈ ದಂಪತಿಗಳ ಮೇಲೆ ಅಟ್ಯಾಕ್ ಮಾಡಿರೋದು ಇದೇ ಫಸ್ಟ್ ಟೈಮ್ ಕೂಡ ಅಲ್ಲ. 2021ರಲ್ಲಿ ಇದೇ ಥರದ ಅಟ್ಯಾಕ್ಗಳು ನಡೆದಿದ್ವು. ಹಾಗಾದರೆ ಏನಿದು ಯೂಟ್ಯೂಬರ್ಗಳ ಮಧ್ಯೆ ಯುದ್ಧ? ಯಾರು ಈ ಧ್ರುವರಾತಿ, ಯಾರು ಈ ಅನುರಾಗ್ ಕೆರೋಲಿನಾ ದಂಪತಿಗಳು ಅಂತ ನೋಡಿದ್ರೆ ಒಂದಷ್ಟು ವಿಚಾರಗಳು ಸಿಗ್ತವೆ. ಈ ಧ್ರುವರಾತಿ ಭಾರತೀಯ ಮೂಲದವರು. ಹರಿಯಾಣದಲ್ಲಿ ಹುಟ್ಟಿ ಬೆಳೆದ ಧ್ರುವರಾತಿ ಈಗಿರೋದು ಜರ್ಮನಿಯ ಬರ್ಲಿನ್ನಲ್ಲಿ. ವಿಡಿಯೋ ಬ್ಲಾಗರ್ ಆಗಿ ಟ್ರಾವೆಲ್ ವಿಡಿಯೋಸ್ಗಳ ಮೂಲಕ ಖ್ಯಾತನಾದವನು. ನೋ ಡೌಟ್, ಧ್ರುವರಾತಿ ಒಬ್ಬ ಜನಪ್ರಿಯ ಯೂಟ್ಯೂಬರ್. ಯಾಕಂದರೆ ಅವನ ಚಾನೆಲ್ಗೆ ಸುಮಾರು 1.25 ಕೋಟಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಒಟ್ಟಾರೆ ಅವನ ವಿಡಿಯೋಗಳು 300 ಕೋಟಿಗೂ ಅಧಿಕ ವೀಕ್ಷಣೆ ಕಂಡಿವೆ. ಆದರೆ ಈ ಧ್ರುವರಾತಿ ಮೊದಲು ಟ್ರಾವೆಲ್ ವಿಡಿಯೋ ಮಾಡ್ತಾ ಜಾಗಗಳ ಬಗ್ಗೆ ಹೇಳ್ತಾ ಇದ್ದವನು ಕ್ರಮೇಣ ಹಿಸ್ಟ್ರಿ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ದ. ಅಲ್ಲಿಂದ ಆಮ್ ಆದ್ಮಿ ಪಾರ್ಟಿ ಜೊತೆ ಸಖ್ಯ ಬೆಳೆಸ್ಕೊಳ್ಳೋ ಧ್ರುವ ಫೇಕ್ ಸುದ್ದಿಗಳನ್ನು ತನ್ನ ದೊಡ್ಡ ಸಂಖ್ಯೆಯ ವೀಕ್ಷಕರ ಮೂಲಕ ಹಬ್ಬಿಸೋದಕ್ಕೆ ಪ್ರಾರಂಭ ಮಾಡ್ದ. ದೇಶದ ಬಗ್ಗೆ, ಮೋದಿ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಹರಿಸೋದಕ್ಕೆ ಶುರು ಮಾಡ್ದ. ದೇಶದ ಬಗ್ಗೆ ಹಲವಾರು ತಪ್ಪು ಚಿತ್ರಣಗಳನ್ನು ಕೊಟ್ಟ. ಇತ್ತೀಚೆಗೆ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅನ್ನೋ ಒಂದು ಸರ್ವೆ ರಿಪೋರ್ಟ್ ಇಟ್ಕೊಂಡು ಪಾಕಿಸ್ತಾನಕ್ಕಿಂತ ಭಾರತದ ಜನರ ಪರಿಸ್ಥಿತಿ ಹೀನಾಯವಾಗಿದೆ ಅಂತ ತನ್ನ ವಿಡಿಯೋದಲ್ಲಿ ಹೇಳ್ತಾನೆ ಈ ಧ್ರುವ. ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ಪಾಕಿಸ್ತಾನ, ಬಾಂಗ್ಲಾಗಳೆಲ್ಲ ಟಾಪ್ ಪೊಸಿಷನ್ನಲ್ಲಿದೆ, ಆ ಪಟ್ಟಿಲಿ ತೀರಾ ಕೆಳಗಿದೆ ಅಂತ ತನ್ನದೇ ಒಂದು ವ್ಯಾಖ್ಯಾನ ಕೂಡ ಕೊಟ್ಟುಬಿಟ್ಟ. ಅವನಿಗೆ ಭಾರೀ ದೊಡ್ಡ ಸಂಖ್ಯೆಯ ಫಾಲೋವರ್ಸ್ ಇರೋದ್ರಿಂದ ಆ ಸುದ್ದಿ ವೈರಲ್ ಆಯಿತು. ಆ ರಿಪೋರ್ಟ್ ನಂಬಿದ ಜನ ದೇಶವನ್ನು ಮತ್ತು ಮೋದಿಯನ್ನು ತುಂಬ ಬೇಸರದಿಂದ ನೋಡಿದ್ದು ಆಯಿತು. ಇಲ್ಲಿಗೆ ಫೀಲ್ಡಿಗೆ ಬರ್ತಾರೆ ಕರೋಲಿನಾ ಮತ್ತು ಅನುರಾಗ್ ಗೋಸ್ವಾಮಿ ದಂಪತಿಗಳು. ಎಸ್, ಅನುರಾಗ್ ಗೋಸ್ವಾಮಿ ಮತ್ತು ಕೆರೋಲಿನಾ ಇಂಡಿಯಾ ಇನ್ ಡೀಟೇಲ್ ಅನ್ನೋ ಯೂಟ್ಯೂಬ್ ಚಾನೆಲನ್ನು ನಡೆಸ್ತಾ ಇದ್ದಾರೆ. ದೇಶದ ಮೇಲೆ ಗೌರವ ಅಭಿಮಾನ ಇಟ್ಕೊಂಡು ನಡೆಸ್ಕೊಂಡು ಬರ್ತಾ ಇರೋ ಚಾನೆಲ್ ಅದು. ಸುಮಾರು 10 ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋ ಚಾನೆಲ್ ಅದು. ಧ್ರುವರಾತಿ ಚಾನೆಲ್ ಮುಂದೆ ನಿಜವಾಗ್ಲೂ ಶಿಶು. ಈ ಚಾನೆಲ್ ಧ್ರುವರಾತಿ ಮಾಡಿದ ಫೇಕ್ ವಿಡಿಯೋವನ್ನು ವೆರಿಫೈ ಮಾಡುತ್ತೆ, ಫ್ಯಾಕ್ಟ್ ಚೆಕ್ ಮಾಡಿ ಇವನ ಸುಳ್ಳನ್ನು ಎಕ್ಸ್ಪೋಸ್ ಮಾಡುತ್ತೆ. ಹಾಗಂತ ಇದೇ ಫಸ್ಟೇನಲ್ಲ, ಹಿಂದೆ ಕೂಡ ಧ್ರುವರಾತಿ ಮಾಡಿರೋ ವಿಡಿಯೋಗಳಲ್ಲಿ ಇರೋ ಸುಳ್ಳುಗಳನ್ನು ಇಂಡಿಯಾ ಇನ್ ಡೀಟೇಲ್ಸ್ ಎಕ್ಸ್ಪೋಸ್ ಮಾಡಿತ್ತು. ಆದರೆ ಈ ಬಾರಿ ಆತ ಬೆತ್ತಲಾಗಿದ್ದು ದೊಡ್ಡ ಮಟ್ಟದಲ್ಲಿ. ಹೀಗಾಗಿದೆ ತಡ, ಆತ ತನ್ನ ಪುಂಡ ಪಟಾಲಮ್ಮನ್ನು ಪ್ರೊವೋಕ್ ಮಾಡಿ ಅನುರಾಗ್ ಕುಟುಂಬದ ಮೇಲೆ ಛೂಬಿಟ್ಟಿದ್ದಾನೆ. ಅಭಿಮಾನಿಗಳು ಆನ್ಲೈನ್ನಲ್ಲಿ ಸಾಕಷ್ಟು ಅಬ್ಯೂಸ್ ಮಾಡಿ ಚಾನೆಲ್ ಮುಚ್ಚಿಸ್ತೀವಿ ಅನ್ನೋ ಬೆದರಿಕೆ ಹಾಕಿದ್ದಾರೆ, ಅಶ್ಲೀಲವಾಗಿ ಬೈದಾಡಿದ್ದಾರೆ. ಅದಕ್ಕೂ ಚಾನೆಲ್ ಜಗದೇ ಇದ್ದಾಗ ರಿಪೀಟೆಡ್ ಆಗಿ ಅವರ ಮೇಲೆ ದಾಳಿ ಪ್ರಯತ್ನ ನಡೆದಿದೆ.
ಧ್ರುವರಾತಿ ಒಂದು ಕಡೆ ಸುಳ್ಳು ಸುದ್ದಿಗಳ ಮೂಲಕ ಭಾರತದ ಗೌರವಕ್ಕೆ ಧಕ್ಕೆ ತರ್ತಾ ಇದ್ರೆ, ಇನ್ನೊಂದು ಕಡೆ ತನ್ನ ವಿಡಿಯೋಗಳ ಅಸಲಿಯತ್ತು ಬಯಲು ಮಾಡಿದವರ ವಿರುದ್ಧ ಗೂಂಡಾ ವರ್ತನೆ ತೋರಿ ಆ ರೀತಿನಲ್ಲೂ ಭಾರತದ ಮಾನನ ವಿದೇಶದಲ್ಲಿ ಹರಾಜು ಹಾಕ್ತಾ ಇದ್ದಾನೆ. ಈಗಾಗಲೇ ಅನುರಾಗ್ ಗೋಸ್ವಾಮಿ ಅವರು ಕಾನೂನಾತ್ಮಕವಾಗಿ ಅವನನ್ನು ಎದುರಿಸ್ತಾ ಇದ್ದಾರೆ. ಆದರೆ ಪ್ಯಾರಲಲ್ ಆಗಿ ಯೂಟ್ಯೂಬ್ ಇಂಡಿಯಾ ಕಚೇರಿಯನ್ನು ವಿನಂತಿ ಮಾಡ್ಕೊಂಡಿದ್ದಾರೆ ಇವನ ಚಾನೆಲ್ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ. ಕೋಟ್ಯಾಂತರ ಫಾಲೋವರ್ಸ್ ಮತ್ತು ವ್ಯೂವರ್ಸ್ ಇಟ್ಕೊಂಡಿರೋ ಒಬ್ಬ ಖ್ಯಾತ ಯೂಟ್ಯೂಬರ್ ಹೇಗಿರಬಾರ್ದು ಅನ್ನೋದಕ್ಕೆ ಧ್ರುವರಾತಿ ಉದಾಹರಣೆ ಆಗ್ತಾ ಇದ್ದಾನೆ. ಈತ ವಿದೇಶಿ ಮೂಲದಾಕೆ ಆದರೂ ಕೆರೋಲಿನ ತನ್ನೊಬ್ಬ ಭಾರತೀಯ ಸೊಸೆಯಾಗಿ ಭಾರತಕ್ಕೆ ಗೌರವ ತರುವಂತಹ ವಿಡಿಯೋಗಳನ್ನು ತಮ್ಮ ಚಾನೆಲ್ನಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ಸ್ಟಿಂಗ್ನಂತಹ ಪ್ರೋ ಇಂಡಿಯನ್ ಚಾನೆಲ್ಗಳನ್ನು ಏಕಾಏಕಿ ಡಿಲೀಟ್ ಮಾಡುತ್ತೆ. ಧ್ರುವರಾತಿ ಜುಬೈರ್ ಥರದ ಫೇಕ್ ನ್ಯೂಸ್ ಪೆಡ್ಲರ್ಗಳನ್ನು ಮಾತ್ರ ಆರಾಮಾಗಿರೋದಕ್ಕೆ ಬಿಡುತ್ತೆ. ನನ್ನ ನಿಜಕ್ಕೂ ದುರಂತ ಅಲ್ಲದೆ ಮತ್ತೇನು? ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನ್ಯೂಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಇವತ್ತಿನ ನ್ಯೂಸೆನ್ಸ್. ನೋಡ್ತಾ ಇರಿ ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿ ವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.